ಚಾಟ್ ಸ್ಟಾಕೆ ತಮಗೆಲ್ಲರಿಗೂ ಸ್ವಾಗತ ಇವತ್ತು ಕರ್ನಾಟಕದಲ್ಲಿ ಮೊದಲ ಸ್ಟೇಜ್ ಎಲೆಕ್ಷನ್ಸ್ ಆಗಿತ್ತು ನಮ್ಮ ಹಕ್ಕನ್ನು ಚಲಾಯಿಸುವಂಥ ದಿನ ಎಲ್ಲರೂ ವೋಟ್ ಮಾಡಿದ್ರ ಯಾರ್ಯಾರು ಎಲಿಜಿಬಲ್ ಇದ್ದಾರೆ ಯಾರ್ಯಾರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಎಲಿಜಿಬಲ್ ಇತ್ತು ಅವರೆಲ್ಲರೂ ವೋಟ್ ಮಾಡಿದ್ರೆ ಅಂತ ಕೇಳ್ಕೊತೀನಿ ಸೊ ಓವರ್ ಆಲ್ ಅವನ ಆ್ಯಾವ್ರೇಜ್ ಫಿಫ್ಟಿ ಪರ್ಸೆಂಟ್ ಏನೋ ಇತ್ತು ನಾನು ನೋಡಿದಾಗ ಬಟ್ ನಾಳೆ ಎಕ್ಸಾಕ್ಟ್ ಫಿಗರ್ ಬರ್ತಾ ಹೋಗುತ್ತೆ ಬೆಂಗಳೂರಲ್ಲಿ ಯಾವಾಗಲೂ ಒಂದು ನಲವತ್ತೈದು ಐವತ್ತು ಪರ್ಸೆಂಟ್ ಇದೆ ರೇಂಜು ಅಂತಲೇ ಹೇಳ್ತಾ ಹೋಗ್ತಾರೆ ಯಾಕೆಂದರೆ ಸುಮಾರು ಜನ ಇಲ್ಲಿ ಹೆಸರಿರೋರು ಈ ಊರಲ್ಲಿ ಇಲ್ಲವೇ ಇಲ್ಲ ಅದು ಯಾವಾಗ ಅಪ್ಡೇಟ್ ಆಗುತ್ತೋ ಗೊತ್ತಿಲ್ಲ ಅದು ಅಪ್ಡೇಟ್ ಆದರೆ ಚೆನ್ನಾಗಿರ್ತಾ ಹೋಗುತ್ತೆ ಸೊ ನೋಡ್ತಾ ಹೋಗೋಣ ಇವತ್ತು ಯಾವ ರೀತಿಯಾಗಿತ್ತು ಮಾರ್ಕೆಟ್ ಅಂತ ವೋಟ್ ಮಾಡಿ ಅದ ನಂತರ ಮಾರ್ಕೆಟ್ ನೋಡೋದಾಗಿದ್ದರೆ ಇವತ್ತು ಇವತ್ತು ತುಂಬಾ ಒಲಟೈಲ್ ಸ್ಟಾಕ್ ಮೂಮೆಂಟ್ ಅಂದರೆ ಅಂದ್ರೆ ವೇಟ್ಸ್ ಏಳು ಪರ್ಸೆಂಟ್ ಲಾರ್ಜ್ ಬರಲ್ಲ ಉತ್ತರ ಕೊಟ್ಟಿದೆ ಮಾರ್ಕೆಟ್ ಇವತ್ತಿನ ಟಾಪ್ ಲೂಸರ್ ಅಂದ್ರೆ ಬಜಾಜ್ ಫೈನಾನ್ಸ್ ರಿಸಲ್ಟ್ ಬಂದಿದೆ ಅಷ್ಟೊಂದು ಏನು ರಿಸಲ್ಟ್ ಬಂದಿಲ್ಲ ಬಟ್ ಯಾಕೆ ಇಷ್ಟೊಂದು ರಿಯಾಕ್ಟ್ ಮಾಡಿದೆ ಅಂತ ಗೊತ್ತಿಲ್ಲ ನಾನು ಅಂದ್ರೆ ಇನ್ ಲೈನ್ ಅಂತಾನೆ ಕೇಳ್ಪಟ್ಟೆ ಬಟ್ ಫ್ಯೂಚರ್ ಪ್ರಾಸ್ಪೆಕ್ಟ್ ಕೂಡ ಇರಬಹುದು ಸೊ ಬಜಾಜ್ ಫೈನಾನ್ಸ್ ಒಂದು ಟ್ರೆಂಡ್ ಲೈನ್ ಮಾತಾಡ್ತಾ ಇದ್ವಿ ಅಲ್ಲಿಂದ ಶಾರ್ಪ್ ರಿಜೆಕ್ಷನ್ ಬಂದಿರೋದ್ರ ಮೂಲಕ ಸೆವೆನ್ ಪಾಯಿಂಟ್ ಸೆವೆನ್ ತ್ರೀ ಪರ್ಸೆಂಟ್ ಫಾಲ್ ಲೂಸರ್ ಆಗಿ ಹೊರಗಿದೆ ಟಾಪ್ ಗೇನರ್ ಅಂದರೆ ಡಿವಿ ಸ್ಲಾಬ್ಸ್ ನಾಲ್ಕು ಸಾವಿರ ಲೆವೆಲ್ ಅಂತ ಮಾತಾಡ್ತಾ ಇದ್ವಿ ನೋಡಿ ನಾಲ್ಕು ಸಾವಿರ ಲೆವೆಲ್ಗೆ ಬಂತು ಆದರೆ ಟೆಕ್ ಮಹೇಂದ್ರ ಟೆಕ್ ಮಹೇಂದ್ರದಲ್ಲೂ ರಿಸಲ್ಟ್ ಇಂಪ್ಯಾಕ್ಟ್ ಅಂತ ಕಾಣಿಸುತ್ತೆ ಸೆವೆನ್ ಪರ್ಸೆಂಟ್ ಜಂಪ್ ಬಂದಿದೆ ವಿಚ್ ಇಸ್ ವೆರಿ ಹ್ಯೂಜ್ ಬೇರೆ ಎಲ್ಲ ಐ ಟಿ ಸ್ಟಾಕ್ಗಳು ಫಾಲಲ್ಲಿದ್ದಾಗ ಟೆಕ್ ಮಹೇಂದ್ರದಲ್ಲಿ ಸೆವೆನ್ ಪರ್ಸೆಂಟ್ ಅಪ್ ಮೂವ್ಮೆಂಟ್ ಬಂದಿದೆ ಅದೇ ರೀತಿ ಬಜಾಜ್ ಆಟೋದಲ್ಲೂ ಕೂಡ ಅಪ್ ಮೂವ್ಮೆಂಟ್ ಇತ್ತು ನೆಸ್ಲೆನಲ್ಲಿ ಅಲ್ಲಿ ಮತ್ತೆ ಇವಾಗ ಒಂದು ನೆಗೆಟಿವಿಟಿ ಬರ್ತಾ ಇದೆ ನೆಸ್ಲೇನ್ ಒಂದು ಬೇರೆ ಫ್ಲಾಗ್ ಇತ್ತು ಅದ್ರ ಬಗ್ಗೆ ಮಾತಾಡೋಣ ಎಲ್ ಎನ್ ಟಿ ಮೈಟ್ರಿ ಮೈಟ್ರಿನಲ್ಲೂ ಕೂಡ ತ್ರೀ ಪಾಯಿಂಟ್ ತ್ರೀ ಒನ್ ಪರ್ಸೆಂಟ್ ಅಪ್ಮೆಂಟ್ ಬಂದಿದೆ ನೋಡಿ ಎಲ್ ಎನ್ ಕೆ ಪಿ ಸಿ ಪಿಸಿ ಎಲ್ದೇನೋ ಒಂದು ಟೆಂಡರ್ದು ಹೈಕೋರ್ಟಲ್ಲಿ ರಿಜೆಕ್ಷನ್ ಮಾಡಿದೆ ಎಲ್ ಎನ್ ಟಿ ಪ್ಲೀನ ಸೊ ಎನ್ ಟಿ ಇನ್ನೂ ಕರೆಕ್ಷನ್ ಆಗಬೇಕು ನೋಡೋಣ ವೈಟ್ ಮಾಡೋಣ ಎನ್ ಟಿ ಬೇರೆ ಎಲ್ ಟಿ ಐ ಎಮ್ ಬೇರೆ ಎರಡು ಸಿಂಬಲ್ ಒಂದೇ ಥರ ಇರ್ಬೋದು ಬಟ್ ಟೆಕ್ ಕಂಪ್ನಿ ನಿಮಗೆ ಕಾಣಿಸ್ತಾ ಇರಲ್ಲ ನನ್ನ ಫೋಟೋ ಅಡ್ಡ ಇರುತ್ತೆ ಬಟ್ ಎಲ್ ಎನ್ ಟಿ ಇನ್ಫ್ರಾಸ್ಟ್ರಕ್ಚರ್ ಕಂಪ್ನಿ ಸೊ ಮಾತಾಡ್ತೋಣ ಸುಮಾರಲ್ಲಿ ನಾಲ್ಕೈದು ಪರ್ಸೆಂಟ್ ಮೂಮೆಂಟ್ ಬಂದಿರೋ ಸ್ಟಾಕ್ಗಳು ಇತ್ತು ನಿಫ್ಟಿನಲ್ಲಿ ಯಾವ ರೀತಿ ಆಗಿತ್ತು ಟ್ರೇಡ್ ಅಂತ ಸೊ ನಿಫ್ಟಿನಲ್ಲಿ ನೋಡೋದಾದ್ರೆ ಇಪ್ಪತ್ತೆರಡು ಸಾವಿರದ ಆರುನೂರು ನೆನ್ನೆ ಹಾಕಿದಂಥ ಗೂಗ್ಲಿ ಅಲ್ಲೇ ಓಪನ್ ಆಗಿ ಅಲ್ಲಿಂದ ಶ್ರಾ ಕ್ಲೀನಾಗಿ ರಿಜೆಕ್ಷನ್ ಬರ್ತಾಯಿತ್ತು ಅಂದರೆ ನೆನ್ನೆ ಏನು ಮೂಮೆಂಟ್ ಇತ್ತು ಆ ಮೂಮೆಂಟ್ ಅಷ್ಟು ನೆಗೆಟ್ ಮಾಡ್ತೀವಿ ಅನ್ನೋ ಥರ ಹೋಗಿತ್ತು ಸೊ ಮಾತಾಡ್ಕೊಂಡಿದ್ವಿ ಕೂಡ ಏನೇನು ಮಾಡಬೇಕು ಅಂದ್ಕೊಂಡಿದೀ ಮಾರ್ಕೆಟ್ ಅದನ್ನೆಲ್ಲ ಮಾಡಾಗಿದೆ ಸೊ ಇಲ್ಲಿಂದ ಸ್ವಲ್ಪ ನಾವು ನೆಗೆಟಿವ್ ವ್ಯೂನೇ ಇರಬೇಕು ಹಾಗಂತ ಹಾಗಂತಮ್ಮ ಏನೂ ಮಾಡಕ್ಕೆ ಹೋಗಬೇಡಿ ಕಂಟಿನ್ಯೂಷನ್ ಕೊಟ್ಟರೆ ನೋಡೋಣ ಅಂತ ಸೊ ಇವತ್ತು ಎಲ್ಲಿ ಹೋಗಿತ್ತು ಅದೇ ರೀತಿಯಾಗಿ ವಾಪಸ್ ಬಂದಿದೆ ಅಲ್ವಾ ಸೊ ಈ ರೀತಿ ವಾಪಸ್ ಬಂದಿರೋದ್ರಿಂದ ಈಗ ಇಪ್ಪತ್ತೆರಡು ಸಾವಿರದ ನಾನೂರ ಇಪ್ಪತ್ತೆರಡು ಸಾವಿರದ ನಾನ್ನೂರು ಅನ್ಸುತ್ತೆ ಹಾಂ ಇಪ್ಪತ್ತೆರಡು ಸಾವಿರದ ನಾನ್ನೂರು ಮುನ್ನೂರ ಅರವತ್ತು ಹೇಳಬೇಕು ಅಂದರೆ ಇಪ್ಪತ್ತೆರಡು ಸಾವಿರದ ಮುನ್ನೂರ ಅರವತ್ತು ಮುನ್ನೂರೈವತ್ತು ಲೆವೆಲ್ನ ನಾಳೆ ಏನು ಮಾಡುತ್ತೆ ಅನ್ನೋದು ವೆರಿ ಇಂಪಾರ್ಟೆಂಟ್ ಅಂದರೆ ಸೋಮವಾರ ಏನು ಮಾಡುತ್ತೆ ಅನ್ನೋದು ವೆರಿ ಇಂಪಾರ್ಟೆಂಟ್ ಅದ್ರ ಮೇಲೆ ನಮಗೆ ಕೆಳಗಡೆ ಬರ್ಬೋದು ನಿನ್ನೆ ಮಾತಾಡ್ಕೊಂಡ್ವಿ ನೋಡಿ ಸಾಮಾನ್ಯವಾಗಿ ಫ್ರೈಡೇಸು ಪಾಸಿಟಿವ್ ಕ್ಲೋಸಿಂಗ್ ಆಗುತ್ತೆ ಅನ್ನೋತಿರುತ್ತೆ ಬಟ್ ನಾಳೆ ಅದಕ್ಕೊಂದು ಎಕ್ಸೆಪ್ಷನ್ ಬರ್ಬೋದಾ ಅಂತ ಮಾತಾಡ್ಕೊಂಡಿದ್ವಿ ಅದೇ ರೀತಿಯಾಗಿ ಯಾಕಂದರೆ ಮಾರ್ಕೆಟ್ ಏನೇನು ಕೆಲಸ ಮಾಡಬೇಕಾಗಿತ್ತು ಅದು ಮಾಡಿತ್ತು ಸೊ ಇನ್ನೂ ಮೇಲ್ಗಡೆ ಹೋಗೋಕ್ಕೆ ಆಲ್ ಟೈಮ್ ಹೈಗೆ ಹೋಗೋಕೆ ಈಗೇನು ಅಂತ ಇವೆಂಟ್ ಇಲ್ಲ ಸೊ ಈಗ ಅಂತ ಆನ್ಸ್ಪೆಷನ್ ಏನೂ ಇಲ್ಲ ಕ್ಯೂ ಫೋರ್ ರಿಸಲ್ಟ್ಸ್ ಬರ್ತಾರೆ ಸುಮಾರು ಕಂಪ್ನಿದು ಬಿ ಎಸ್ಟಿಮೇಷನ್ ಕೂಡ ಬರ್ತಾ ಇದೆ ಸೊ ಏನು ಮಾಡಿತ್ತು ಆ ಮಾರ್ಕೆಟ್ ಆಕ್ಟಿವಿಟಿ ಮುಗಿದೋಗಿತ್ತು ಸೊ ಇಲ್ಲಿಂದ ಮತ್ತೆ ಮೇಲೆ ಹೋಗುವಂಥ ಟ್ರಿಗರ್ ಇವೆಂಟ್ ಯಾವುದು ಇಲ್ಲ ಇವಾಗ ಸೊ ಹಾಗಾಗಿ ವಾಪಸ್ ಮಾರ್ಕೆಟ್ ಕೆಳಗಡೆ ಬರುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ಇತ್ತು ಬಟ್ ಇವಾಗ ನೋಡೋಣ ಇಪ್ಪತ್ತೆರಡು ಸಾವಿರದ ಮುನ್ನೂರ ಐವತ್ತನ ಏನಾದ್ರೂ ಕನ್ಫರ್ಮ್ ಮಾಡ್ಬಿಟ್ಟು ಅಂತಂದರೆ ಆಗ ನೋಡಿ ಒಂದು ಡೌನ್ಲೋಡ್ ಟ್ರೆಂಡ್ ಇದ್ವಿ ಇಲ್ಲಿ ಒಂದು ಫ್ಲಾಗ್ ಇಲ್ಲಿಂದ ಮತ್ತೆ ವಾಪಸ್ ಕೆಳಗಡೆ ಡೌನ್ಲೋಡ್ ಟ್ರೆಂಡ್ ಆಗ್ಬೋದು ಅಂತ ಅನ್ಕೋಬೋದು ಅಲ್ಲಿ ತನಕ ಅರ್ಜೆಂಟ್ ಮಾಡೋದು ಬೇಡ ಬಟ್ ಸ್ವಲ್ಪ ಹುಷಾರಾಗೆ ಇರಬೇಕು ನೀವು ಒಂದು ಸ್ವಲ್ಪ ದಿನ ಇಪ್ಪತ್ತೆರಡು ಸಾವಿರ ಈ ಇಪ್ಪತ್ತೆರಡು ಸಾವಿರದ ಐನೂರು ಈ ಝೋನಲ್ಲಿದ್ದಾಗ ಇದ್ದಾಗ ಹುಷಾರಾಗೆ ಟ್ರೇಡ್ ಮಾಡೋದು ಒಳ್ಳೆದು ಬಟ್ ನೋಡ್ತಾ ಹೋಗೋಣ ಸೊ ವಾಪಸ್ ಈ ಝೋನ್ ಒಳಗೆ ಬಂದಿದೆ ಅಂದ್ರೆ ಇಲ್ಲಿ ಒಂದು ನಾನು ಪರ್ಸ್ಟೆಂಡ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದೆ ಈಗ ಮಾರ್ಕೆಟ್ ಈ ಝೋನ್ ಬಿಟ್ಟು ಕೆಳಗಡೆ ಬರ್ತಾ ಹೋಯ್ತು ಅಂತಂದ್ರೆ ಇಪ್ಪತ್ತೆರಡು ಸಾವಿರದ ಮುನ್ನೂರ ಐವತ್ತು ಈ ಪಾಯಿಂಟ್ ಬಿಟ್ಟು ಕೆಳಗಡೆ ಬರ್ತಾ ಹೋಯ್ತು ಅಂದ್ರೆ ಮತ್ತೆ ವಾಪಸ್ ಈ ಟ್ರೆಂಡ್ ಲೈನ್ ಬಂದು ಟೆಸ್ಟ್ ಆಗುತ್ತೆ ಸಾಧ್ಯತೆ ಇದೆ ಅಂದ್ರೆ ಇಪ್ಪತ್ತೆರಡು ಸಾವಿರದ ಇನ್ನೂರ ಐವತ್ತರ ಬರುತ್ತೆ ಆ ಲೈನ್ ಸೊ ನೋಡ್ತ ಎಲ್ಲ ಓಪನ್ ಆಗುತ್ತೆ ಸೋಮವಾರ ಅಂತ ಅದೇ ರೀತಿ ಬ್ಯಾಂಕ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ಕೂಡ ನಿನ್ನೆ ಏನು ಮೂವ್ಮೆಂಟ್ ಮಾಡಿತ್ತು ಅದರಲ್ಲಿ ಸುಮಾರನ್ನ ಮುಗಿಸ್ಕೊಂಡು ಕೆಳಗಡೆ ಬಂದಿದೆ ಆಲ್ಮೋಸ್ಟ್ ನಲವತ್ತೆಂಟು ಸಾವಿರದ ಮುನ್ನೂರು ಏನೊಂದು ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಝೋನ್ ಇತ್ತು ಅದ್ರ ಕೆಳಗಡೆ ಬಂದು ಕ್ಲೋಸ್ ಆಗಿ ಕಾಣಿಸ್ತಾ ಇದೆ ಸೊ ಈಗ ಬ್ಯಾಂಕ್ ನಿಫ್ಟಿನಲ್ಲಿ ನಲವತ್ತೆಂಟು ಸಾವಿರ ಅನ್ನೋದು ವೆರಿ ಇಂಪಾರ್ಟೆಂಟ್ ಆದಂತ ಸಪೋರ್ಟ್ ಆಗುತ್ತೆ ನಲವತ್ತೆಂಟು ಸಾವಿರ ಬಿಟ್ಟು ಕೆಳಗಡೆ ಬರ್ತಾ ಇತ್ತು ಅಂದರೆ ಮತ್ತೆ ನಾವು ನಲವತ್ತೇಳು ಸಾವಿರದ ಮುನ್ನೂರು ನಾನ್ನೂರು ಈ ಝೋನಿಗೆ ಬಂದು ಟೆಸ್ಟ್ ಆಗುವಂಥ ಸಾಧ್ಯತೆ ಇದೆ ಸೊ ನಲವತ್ತೇಳು ನಲವತ್ತೆಂಟು ಸಾವಿರನ ಏನು ಮಾಡುತ್ತೆ ಅನ್ನೋದು ಇಂಪಾರ್ಟೆಂಟ್ ಅದು ಕೆಳಗಡೆ ಬಂದರೆ ನೋಡಿ ಇನ್ನೂರು ಇನ್ನೂರು ಪಾಯಿಂಟ್ಗಳ ಮೂಮೆಂಟು ನಿಮಗೆ ಸಿಗ್ತಾ ಹೋಗುತ್ತೆ ಕೆಳಗಡೆಗೆ ನೋಡೋಣ ಎಲ್ಲಿ ಓಪನ್ ಆಗುತ್ತೆ ಅಂದ್ರ ಮೇಲೆ ಡಿಸೈಡ್ ಮಾಡುತ್ತೆ ಈಗ ಎಕ್ದಮ ಟ್ರಾಪ್ ಆಗೋಕ್ಕೆ ಹೋಗ್ಬಿಡಿ ಅಫ್ಕೋರ್ಸ್ ಇವತ್ತು ಇಲ್ಲಿ ರಿಜೆಕ್ಷನ್ ಮುಟ್ಟಿ ವಾಪಸ್ ಹೋಗ್ತಾ ಇದ್ದೀನಿ ಅನ್ನೋ ಥರ ಸೆಂಟಿಮೆಂಟ್ ಕೊಟ್ಟಿದೆ ಬಟ್ ನೋಡೋಣ ಸೋಮವಾರ ಯಾವ ರೀತಿ ಓಪನ್ ಆಗುತ್ತೆ ಅಂದ್ರ ಮೇಲೆ ನಿರ್ಧಾರ ಮಾಡ್ತಾ ಹೋಗ್ಬೋದು ಅದೇ ರೀತಿಯಾಗಿ ಸೋಮವಾರ ಮಿಡ್ ಕ್ಯಾಪ್ ನಿಫ್ಟಿ ಎಕ್ಸ್ಪೈರ್ ಅಲ್ವಾ ಸೊ ಮಿಡ್ ಕ್ಯಾಪ್ ನಿಫ್ಟಿನ ನೋಡ್ಕೊಂಡು ಯಾಕೆಂದರೆ मिड कैप निफ्टी एक्सपरी आगे निफ्टी मिड कैप सेलेक्ट ಸೊ ಮಿಡ್ಕೆಪ್ ನಿಫ್ಟಿನಲ್ಲಿ ನೋಡೋದ್ರೆ ಒಂದು ಒಳ್ಳೆ ಬಸ್ ಸ್ಟ್ಯಾಂಡ್ ಆಗಿದೆ ಸೋಮವಾರ ಇದಕ್ಕೆ ಒಂದು ಉತ್ತರ ಕೊಡುವಂಥ ಸಾಧ್ಯತೆ ಇದೆ ಹನ್ನೊಂದು ಸಾವಿರ ಅನ್ನೋದು ರೆಸಿಸ್ಟೆನ್ಸ್ ಲೆವೆಲ್ಲು ಅದ್ರ ಹತ್ರ ಬಂದು ಟ್ರೇಡ್ ಮಾಡಿದೆ ಇವತ್ತು ನೋಡಿ ನೆನ್ನೆ ಎಲ್ಲಿ ಕ್ಲೋಸಿಂಗ್ ಆಗಿತ್ತು ಅದಕ್ಕೆ ನಮ್ಮ ಎಲ್ಗಡೆ ಬಂದು ಆಲ್ಮೋಸ್ಟ್ ಇವತ್ತು ಮಿಡ್ಕೆಪ್ ನಿಫ್ಟಿನಲ್ಲಿ ಒಳ್ಳೆ ಮೂಮೆಂಟ್ ಆಗಿದೆ ಹತ್ತು ಸಾವಿರದ ಎಂಟುನೂರ ಎಪ್ಪತ್ತೈದರಿಂದ ಹನ್ನೊಂದು ಸಾವಿರ ಅಂದರೆ ಸರಿ ಸುಮಾರು ನೂರು ನೂರು ಇಪ್ಪತ್ತೈದು ಪಾಯಿಂಟ್ಗಳ ಮೂಮೆಂಟ್ ಆಗಿದೆ ಬಟ್ ಏನೊಂದು ರೆಸಿಸ್ಟೆನ್ಸ್ ಪಾಯಿಂಟ್ ಇತ್ತು ಅಲ್ಲಿಗೆ ಬಂದು ಟಚ್ ಆಗಿದೆ ಹನ್ನೊಂದು ಸಾವಿರ ರೌಂಡ್ ಲೆವೆಲ್ ಕೂಡ ಸೊ ಏನಾರ ಈ ಬಸ್ ಸ್ಟ್ಯಾಂಡ್ನ ಬ್ರೇಕಾಗಿ ಕೆಳಗಡೆ ಬರ್ತಾಯಿದೆ ಅಂದರೆ ಹತ್ತು ಸಾವಿರದ ಒಂಬೈನೂರ ಅನ್ನೋದು ನಮ್ಮ ಟಾರ್ಗೆಟ್ ಆಗಿರಬೇಕು ಅಂದರೆ ಯಾವ ರೀತಿ ಬಂದಿದೋ ಅದೇ ರೀತಿ ಕೆಳಗಡೆ ಬರುವಂಥ ಸಾಧ್ಯತೆ ಇರುತ್ತೆ ಯಾವತ್ತಿಗೆ ಸೋಮವಾರಕ್ಕೆ ಅದಕ್ಕೆ ಪೂರಕವಾಗಿ ಆಪ್ಷನ್ ಚೈನ್ ಏನು ಹೇಳ್ತಾ ಇದೆ ಅಂತ ನೋಡ್ಕೊಂಡು ಆಪ್ಷನ್ ಚೈನ್ ನೋಡೋದಾದ್ರೆ ಮಿಡ್ ಕ್ಯಾಪ್ ನಿಫ್ಟಿ ಇದು ಇಲ್ಲಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಹನ್ನೊಂದು ಸಾವಿರ ಲೆವೆಲ್ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಈಗ ಒಂದು ಒಳ್ಳೆ ಮೂಮೆಂಟ್ ಆಗಿದೆ ವಾಪಸ್ ಇಲ್ಲೇ ಹ್ಯಾಮರ್ ಥರ ಬಂದಿತ್ತು ನಿಮ್ಗೆ ಮೇಲ್ಗಡೆ ಹೋಗಿತ್ತು ಈ ಹನ್ನೊಂದು ಸಾವಿರನ ಬಿಟ್ಟು ಮೇಲ್ಗಡೆ ಹೋಯ್ತು ಅಂತಂದರೆ ಈಗ ಆಲ್ ಟೈಮ್ ಕಡೆಗೆ ಹೋಗ್ತಾ ಹೋಗುತ್ತೆ ಮಿಡ್ ಕ್ಯಾಪ್ ನಿಫ್ಟಿ ಇಲ್ಲ ಇಲ್ಲಿ ಒಂದು ಎಂ ಆಗಿ ರಿಜೆಕ್ಷನ್ ಬರಬೇಕು ಅಂದರೆ ವಾಪಸ್ಸು ಕೆಳಗಡೆ ಬರ್ತಾ ಹೋಗುತ್ತೆ ಸೊ ಸೋಮವಾರ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಒಂದು ಟ್ರೆಂಡಿಂಗ್ ಮೂವ್ ಬರುವಂಥ ಸಾಧ್ಯತೆ ಇದೆ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಆ ಥರ ಆಗಲ್ಲ ಅಂತ ಅಂದ್ಕೊಂಡಿರ್ತೀವಿ ಬಟ್ ಟ್ರೆಂಡಿಂಗ್ ಮೂವ್ ಬರೋಂಥ ಸಾಧ್ಯತೆ ಇದೆ ಸೊ ನೋಡೋದಾದ್ರೆ ಹತ್ತು ಹನ್ನೊಂದು ಸಾವಿರದಲ್ಲಿ ಇವಾಗ ತುಂಬ ಅಂತಲ್ಲ ಅಂದ್ರೂ ಅಟ್ಲೀಸ್ಟ್ ಕಾಲ್ ರೇಟಿಂಗೇ ಜಾಸ್ತಿ ಇದೆ ಬಟ್ ತುಂಬ ಕ್ಲಿಯರ್ ಕಟ್ಟಾಗಿ ಸಪೋರ್ಟ್ ಇಲ್ಲಿ ಹತ್ತು ಸಾವಿರದ ಒಂಬೈನೂರ ಅಂದರೆ ಇವತ್ತು ಎಲ್ಲಿಂದ ಒಂದು ಮೂಮೆಂಟ್ ಕೊಡ್ತಾ ಹೋಗ್ತಾ ಅಲ್ಲಿ ಕ್ಲೀನ್ ಆಗಿ ಸಪೋರ್ಟ್ ಬಿಲ್ಡ್ ಅಪ್ ಕಾಣಿಸ್ತಾ ಇದೆ ಸೊ ಹತ್ತು ಸಾವಿರದ ಒಂಬೈನೂರ ಅಷ್ಟು ಬಗ್ಗೆ ಬಿಟ್ಕೊಡಲ್ಲ ಅಂತ ಹೇಳಿದ್ದಾರೆ ಬಟ್ ಸೋಮವಾರ ಹನ್ನೊಂದು ಸಾವಿರನ ಬಿಟ್ಟು ಮೇಲ್ಗಡೆ ಹೋಗ್ತಿವಿ ಅಥವಾ ವಾಪಸ್ ಹನ್ನ ಹತ್ತು ಸಾವಿರದ ಒಂಬೈನೂರ ಹತ್ತಿರ ಬರ್ತೀವಿ ಅನ್ನೋದು ವೆರಿಪಾರ್ಟೆಂಟ್ ಒಂದು ಒಳ್ಳೆ ಟ್ರೆಂಡ್ ಮೂವ್ ಬರ್ಬೋದು ಒಂದು ನೂರು ಪಾಯಿಂಟ್ಗಳ ಮೂಮೆಂಟ್ ಸಿಗ್ಬೋದು ಅಂತ ಅನಿಸ್ತಾ ಇದೆ ಬಟ್ ಸೇಫ್ ರೇಂಜ್ ಅಂದ್ರೆ ಇವಾಗ ಸದ್ಯಕ್ಕೆ ಅನಿಸ್ತಾ ಇರೋದು ಹನ್ನೊಂದು ಸಾವಿರದಿಂದ ಇದು ಬಟ್ ಮಧ್ಯದಲ್ಲೆಲ್ಲ ಓಪನ್ ಆಯಿತು ಅಂತಂದ್ರೆ ಆಗ ಹೋಗೋಣಂತೆ ಇಲ್ಲೇ ಏನಾದ್ರು ಓಪನ್ ಆಯ್ತು ಅಂದ್ರೆ ಇದನ್ನ ಬ್ರೇಕ್ ಆಗಿ ಮೆಲ್ಗಡೆ ಹೋಗೋ ಸಾಧ್ಯತೆ ಇರುತ್ತೆ ಹಾಗಾಗಿ ಯಾವುದೇ ಕಡೆ ಬಯಸ್ ಆಗೋದು ಬೇಡ ಸದ್ಯಕ್ಕೆ ಹತ್ತು ಸಾವಿರದ ಒಂಬೈನೂರಲ್ಲಿ ತುಂಬ ಒಳ್ಳೆ ಸಪೋರ್ಟ್ ಇದೆ ಬಟ್ ಚಾರ್ಟ್ಸ್ ಅಲ್ಲಿ ಹನ್ನೊಂದು ಸಾವಿರದ ಏನ್ ಮಾಡಬೇಕಾಗಿದೆ ಅದು ಮಾಡಿದೆ ಇದರಿಂದ ಕರೆಕ್ಷನ್ ಆಗುತ್ತಾ ಅಥವಾ ಮತ್ತೆ ರ್ಯಾಲಿ ಆಗುತ್ತಾ ಅನ್ನೋದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ನೋಡ್ತಾ ಹೋಗೋಣಂತೆ ಯಾವ ರೀತಿಯಿಂದ ಅದೇ ರೀತಿಯಾಗಿ ಒಂದಿಷ್ಟು ಸ್ಟಾಕ್ಸ್ ಗಳ ಬಗ್ಗೆ ಮಾತಾಡ್ತಾ ಹೋಗೋದಾದರೆ ಮೊದಲನೇದಾಗಿ ಐಡಿಯಾ ಹಾಗಾಗಿ ಇವತ್ತು ಸೆನ್ಸೆಕ್ ಎಸ್ಪೆಲ್ವ ಒಂದು ಮಾತಾಡ್ಕೊಂಡು ಬಂದುಬೋಣ ಸೊ ಸೆನ್ಸೆಕ್ಸ್ ಎಕ್ಸ್ಪೆರಿಯಲ್ಲಿ ಏನಾಗಿತ್ತು ಇವತ್ತು ರಿಜೆಕ್ಷನ್ ಬರುತ್ತೆ ಅಂತ ಇದ್ದರು ಇಷ್ಟು ಶಾರ್ಪ್ ರಿಜೆಕ್ಷನ್ ಅಂತ ಗೊತ್ತಿಲ್ಲ ಇವತ್ತು ಗ್ರೂಪಲ್ಲಿ ಕೂಡ ಹೇಳಿದ್ದೆ ನಿಮಗೆ ಎಪ್ಪತ್ನಾಲ್ಕು ಸಾವಿರದ ಐನೂರಲ್ಲಿ ರೀತಿ ಓಪನ್ ಆದಾಗ ಅದರಿಂದ ರಿಜೆಕ್ಷನ್ ಬರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇತ್ತು ಒಂದು ಎಪ್ಪತ್ನಾಲ್ಕು ಸಾವಿರ ಎಪ್ಪತ್ನಾಲ್ಕು ಸಾವಿರ ನೂರು ಈ ಲೆವೆಲ್ ಎಕ್ಸಿಟ್ ಮಾಡ್ಕೋಬೋದು ಅಂದ್ಕೊಂಡಿದ್ವಿ ಬಟ್ ಬಿಟ್ಕೊಂಡಿದ್ರೆ ಇನ್ನೂ ಒಳ್ಳೆ ಟ್ರೇಡ್ನ ಕ್ಯಾಪ್ಚರ್ ಮಾಡಬೋದಾಗಿತ್ತು ಇವತ್ತು ಆಪ್ಷನ್ ಬೈಂಗ್ ಮಾಡೋದಾಗಿದ್ದರು ಕೂಡ ಇದನ್ನ ಮಾತಾಡಿದ್ವಿ ಗ್ರೂಪಲ್ಲಿ ಸೊ ಇಲ್ಲಿ ನೀವು ನೋಡೋದಾದ್ರೆ ಎಲ್ಲಿ ಓಪನ್ ಆಗಿತ್ತು ಎಲ್ಲಿ ಕ್ಲೋಸ್ ಆಗಿತ್ತು ಅದೇ ಝೋನಲ್ಲಿ ವಾಪಸ್ ಬಂತು ಆದರೆ ಇಂಟರ್ಲ್ ಕ್ಯಾಂಡಪ್ಪಲ್ಲ ನೋಡಿ ಈ ಇಂಟರ್ಲ್ ಕ್ಯಾಂಡರ್ ಸೆಟ್ ಅಪ್ ಅಂದರೆ ಇಲ್ಲಿ ಎಪ್ಪತ್ನಾಲ್ಕು ಸಾವಿರದ ಐನೂರಾಗಿತ್ತು ಒಂದು ಲೋ ಮಾಡಿತ್ತು ಇದ್ರ ಮಧ್ಯದಲ್ಲಿ ಮಾಡ್ತು ಇದರಲ್ಲಿ ಬ್ರೇಕ್ ಆಗಿ ಬಂದಾಗ ಇದು ಕ್ಲಿಯರ್ ಕಟ್ಟು ಓಕೆ ಇವತ್ತು ಒಂದು ಒಂದು ಲೋಯರ್ ಹೈ ಲೋವರ್ ಲೋ ಮಾಡುತ್ತೆ ಅಂತ ಸೊ ಇಷ್ಟೇ ನನಗೆ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು ಈ ಒಂದು ಟ್ರೆಂಡ್ ಲೈನ್ ಸಪೋರ್ಟ್ ಇದೆಯಲ್ಲ ಎಪ್ಪತ್ನಾಲ್ಕು ಸಾವಿರದ ನೂರು ಇಲ್ಲಿ ತನಕ ಬಂದು ಟೆಸ್ಟ್ ಟೆಸ್ಟ್ ಆಗಿ ಇಲ್ಲೊಂದು ನಿಂತ್ಕೋಬೋದು ಅನ್ನೋ ಸಾಧ್ಯತೆ ಇತ್ತು ಅದೇ ರೀತಿ ಆಯಿತು ಅಲ್ಲಿ ನಿಂತ್ಕೊಂಡಿತ್ತು ಕೂಡ ಸೊ ಈ ಪಾಯಿಂಟಲ್ಲಿ ನಾವು ಎಕ್ಸಿಟ್ ಮಾಡ್ಕೊಂಡು ಅದರಾದಮೇಲೆ ಸೆಕೆಂಡ್ ಅಲ್ಲಿ ಒಂದು ಶಾರ್ಪ್ ಸೆಲಿಂಗ್ ಕೂಡ ಬಂದಿದೆ ಆಫ್ಕೋರ್ಸ್ ಟರ್ಮಿನಲ್ ಮುಂದೆ ಇದ್ದಿದ್ರೆ ನೀವು ಕ್ಯಾಪ್ಚರ್ ಮಾಡ್ಬೋದು ಯಾಕೆಂದ್ರೆ ಒಳ್ಳೆ ಟರ್ ಒಳ್ಳೆ ನೋಡಿ ಇಲ್ಲಿ ಬಸ್ ಸ್ಟ್ಯಾಂಡ್ ಆಗಿದೆ ಒಂದು ರೌಂಡ್ ಲೆವೆಲ್ ಹತ್ತಿರ ಬರ್ತಾ ಇದೆ ಬಟ್ ರೌಂಡ್ ಲೆವೆಲ್ನ ಕ್ಲೀನಾಗಿ ಮುರ್ಕೊಂಡು ಕೆಳಗಡೆ ಬಂದಿದೆ ಅದನ್ನೇ ಸ್ಟಾಪ್ ಇಟ್ಕೊಂಡು ಬಟ್ ಇದು ಟ್ರೇಡ್ ಮಾಡೋದು ಕಷ್ಟ ಅದೇ ರೀತಿ ಇದ್ದಾಗ ಒಂದೇ ಫ್ಲೋರ್ನಲ್ಲಿ ಹೋಗ್ಬಿಟ್ಟಿರುತ್ತೆ ಒಂದು ಫಿಫ್ಟೀನ್ ಮಿನಿಟ್ಸ್ ಬಾರಲ್ಲಿ ಬಟ್ ಕ್ಯಾಪ್ಚರ್ ಮಾಡೋಕ್ಕಾಗಿದ್ರೆ ವೆಲ್ ಅಂಡ್ ಗುಡ್ ಒಂದು ಟು ಹಂಡ್ರೆಡ್ ಟು ಹಂಡ್ರೆಡ್ ಪಾಯಿಂಟ್ಸ್ಗಳ ಮೂಮೆಂಟು ಸೆನ್ಸೆಕ್ಸಲ್ಲಿ ಸಿಕ್ಕಿತ್ತು ಸೊ ಸೆನ್ಸೆಕ್ಸಲ್ಲಿ ಅದೇ ರೀತಿ ಮೂಮೆಂಟ್ ಆಗಿದೆ ಎಲ್ಲಿ ಹೋಗಿತ್ತು ಅಲ್ಲಿ ವಾಪಸ್ ಬಂದಿದೆ ಎಪ್ಪತ್ತ್ ಸಾವಿರದ ಆರ್ನೂರನ್ನ ಕೂಡ ಬಂದು ಟೆಸ್ಟ್ ಆಗಿದೆ ಸೊ ಎಪ್ಪತ್ತ್ ಸಾವಿರದ ಆರ್ನೂನ ರೀಚ್ ಆಗಿ ಕೆಳಗಡೆ ಬರ್ತಾ ಹೋಯಿತು ಅಂತಂದರೆ ಮತ್ತೆ ನೆಗೆಟಿವ್ ಆಗುತ್ತೆ ಇಲ್ಲ ಅಂದರೆ ಈ ಝೋನ್ ಒಳಗಡೆ ಇದೆ ಥರನೇ ಓದಬೇಕು ಇಲ್ಲಿ ಕೆರೆ ದೊಡ್ಡ ಆಗ್ತಾ ಓದ್ಬೇಕಾಗುತ್ತೆ ಸೊ ಕ್ವಿಕ್ ಆಗಿ ಒಂದಿಷ್ಟು ಸ್ಟಾಕ್ಸ್ಗಳ ಬಗ್ಗೆ ಮಾತಾಡೋದಾದ್ರೆ ಐಡಿಯಾ ವೋಫೋನ್ ಐಡಿಯಾದಲ್ಲಿ ನೋಡಿ ಇನ್ನೂ ತುಂಬಾ ದೊಡ್ಡ ಭಾರ ಹೊತ್ಕೊಂಡಿದ್ದಾರೆ ಎಲ್ಲಿದ್ದ ಕಂಪನಿ ಎಲ್ಲಿಗೆ ಬಂದಿದೆ ನೂರ ಮೂವತ್ತು ನೂರ ನಲ್ವತ್ತೆ ಕಂಪನಿ ತುಂಬ ಹೈ ವಾಲ್ಯೂಮ್ ಆಗ್ತಾ ಇದೆ ಇವತ್ತು ಬ್ಲಾಕ್ ಡೀಲ್ ಕೂಡ ಆಗಿದೆ ತ್ರೀ ಪರ್ಸೆಂಟ್ ಈಕ್ವಿಟಿ ಎಕ್ಸ್ಚೇಂಜ್ ಆಗಿದೆ ಅಂತ ಸುದ್ದಿ ಸೊ ಈ ಸ್ಟಾಕಲ್ಲಿ ಈಗ ಸುಮಾರು ನಿನ್ನೆ ಕೂಡ ನೋಡಿ ಎವ್ರಿ ಫೈವ್ ಮಿನಿಟ್ಸ್ ಎನ್ ಎಸ್ ಸಿ ವೆಬ್ಸೈಟಲ್ಲಿ ಫ್ಲಾಶ್ ಮಾಡ್ತಾ ಇದ್ರು ತುಂಬ ಒಂದು ಹೈ ವಾಲ್ಯೂಮಲ್ಲಿ ಟ್ರೇಡ್ ಆಗ್ತಾ ಆಗ್ತಾಯಿರುವಂಥದ್ದು ಬಟ್ ದಯವಿಟ್ಟು ಇನ್ನೂ ಪ್ರಾಫಿಟಬಲ್ ಆಗಿಲ್ಲ ಅಂತ ಕಂತೆಗಳೆಲ್ಲ ನಡೀತಾ ಇದೆ ಮೇಲ್ಗಡೆ ಹೋದ್ರು ನೋಡಿ ಕ್ಲೀನ್ ಕಟ್ ಇಲ್ಲೆಲ್ಲೋಗಿತ್ತು ಅಲ್ಲಿಗೆ ರೆಸಿಸ್ಟೆನ್ಸ್ ತಗೊಂಡು ವಾಪಸ್ ಮತ್ತು ಎಂಪೆಟರ್ ಆಗಿಬಿಟ್ಟು ಕೆಳಗಡೆ ಬಂದೆ ಈ ಝೋನ್ ಅಂದರೆ ಹದಿನೆಂಟು ಲೆವೆಲ್ ಯಾವತ್ತು ಕ್ಲಾ ಕ್ರಾಸ್ ಮೇಲೆ ಹೋಗುತ್ತೋ ಆಗ ಐಡಿಯಾದಲ್ಲಿ ಎಂಟ್ರಿ ಕೊಡೋರು ಕೊಡೋರು ಅಂತೆ ಬಟ್ ಅಲ್ಲಿ ತನಕ ಹುಷಾರಾಗಿರಿ ವಾಪಸ್ ಇದು ಎಂಟು ರೂಪಾಯಿಗೂ ಬರ್ಬೋದು ಸಿಂಗಲ್ ಡಿಜಿಟ್ಗೂ ಆಗ್ಬೋದು ಹಾಗೆ ಅವಸರ ಮಾಡ್ಕೊಳೋದು ಬೇಡ ಕೋರ್ಸ್ ಇನ್ನೊಬ್ಬ ಟೆಲಿಕಾ ಪ್ಲೇಯರ್ ಬಂದ್ರೆ ಒಳ್ಳೆದೇ ಕಾಂಪಿಟೇಷನ್ ದೃಷ್ಟಿಯಿಂದ ನೋಡೋದಾದ್ರೆ ಆದ್ರೆ ಅಷ್ಟೊಂದು ಸುಲಭ ಇಲ್ಲ ಇವರು ದಾರಿ ಸಿಕ್ಕಾಪಟ್ಟೆ ಸಾಲ ಇದೆ ಕಸ್ಟಮರ್ಸ್ ಕೂಡ ಆಚೆ ಹೋಗ್ತಾನೆ ಕಂಬ್ಯಾಕ್ ಮಾಡೋದು ಏರ್ಟೆಲ್ಲು ಜಿಯೋ ಕಾಂಪಿಟೇಷನ್ ಮಧ್ಯೆ ಇವ್ರು ಕಂಬ್ಯಾಕ್ ಮಾಡುವಂತದ್ದು ಕಷ್ಟ ಇದೆ ಅದೇ ರೀತಿಯಾಗಿ ಬಜಾಜ್ ಫೈನಾನ್ಸ್ ಬಜಾಜ್ ಫೈನಾನ್ಸ್ ಏನಾಗೋಯ್ತು ಇವತ್ತು ತುಂಬಾ ದೊಡ್ಡ ಒಂದು ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ನೋಡಿ ಈ ರೆಸಿಸ್ಟೆನ್ಸ್ ಲೆವೆಲ್ನ ಜಸ್ಟ್ ಮೊನ್ನೆ ಮಾತಾಡ್ಕೊಂಡಿದ್ವಿ ನೋಡಿ ಮಲ್ಟಿಪಲ್ ಟೈಮ್ಸ್ ರೆಸಿಸ್ಟೆನ್ಸ್ ಆಗ್ತಾ ಇದೆ ಇಲ್ಲಿ ಬ್ರೇಕ್ ಆಗಿ ಮೇಲ್ಗಡೆ ಹೋಯ್ತು ಅಂತಂದರೆ ಒಳ್ಳೆ ಇರಬಹುದು ಇಲ್ಲಾಂದ್ರೆ ಕೆಳಗಡೆ ರಿಜೆಕ್ಷನ್ ಬರ್ತದೆ ಬಂದಿತ್ತು ಅದೇ ರೀತಿ ಶಾರ್ಪ್ ಬರ್ತಾ ಇದೆ ಇದರ ಅರ್ಥ ಏನು ಇನ್ನೂ ಕಂಟಿನ್ಯೂಷನ್ ಆಗಬಹುದು ಕಂಟಿನ್ಯೂಷನ್ ಆಗಿ ಸಾವಿರ ಲೆವೆಲ್ಗೆ ಬಂತು ಅಂದ್ರೆ ಇನ್ವೆಸ್ಟ್ ಒಂದು ಅವಕಾಶ ಕೂಡ ಕೊಡಬಹುದು ಹೇಗೇ ನಾನು ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಅಲ್ಲ ಸ್ಟಾಕ್ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ ಮುಂಚೆ ಟ್ರೇಡ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಮಾಡುವಂಥದ್ದು ವೆರಿ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಸೊ ಲೋಯರ್ ಹೈ ಲೋರ್ ಲೋ ಪ್ಯಾಟರ್ನ್ ಇನ್ನು ಕಂಟಿನ್ಯೂಷನ್ ಇದೆಯಾ ಬ್ಯಾಂಕ್ ನಿಫ್ಟಿನಲ್ಲಿ ಸಾರಿ ಬಜಾಜ್ ಫೈನಾನ್ಸ್ ಅಲ್ಲಿ ತರ ತನಿಸ್ತಾ ಇದೆ ಇದೆಲ್ಲ ಇದೆ ದೊಡ್ಡ ಕರೆಕ್ಷನ್ ಆಯಿತು ನಿಫ್ಟಿ ಫಿನ್ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಕರೆಕ್ಷನ್ ಆಗುತ್ತೆ ಹೆವಿ ವೈಟ್ಸ್ ಆಗುತ್ತೆ ದೊಡ್ಡ ವಾಲ್ಯೂಮ್ ಆಗಿದೆ ರಿಸಲ್ಟ್ ನೋಡಿ ಂತ ಏನು ಒಂದು ಕೆಟ್ಟ ರಿಸಲ್ಟ್ ಅಂತ ಬಂದಿಲ್ಲ ಇನ್ ಲೈನ್ ಅಂತಲೇ ಬಂದಿದೆ ಬಟ್ ನಾನು ಕಾಮೆಂಟ್ರಿ ಫಾಲೋ ಮಾಡಿಲ್ಲ ನೋಡಿ ಚೆನ್ನಾಗೆ ಬಂದಿದೆ ಮಾರ್ಕೆಟ್ ಎಸ್ಟಿಮೇಷನ್ ಯಾವ ರೀತಿ ಇತ್ತು ಆ ರೀತಿ ಬಟ್ ಏನಕ್ಕೆ ಫಾಲೋ ಆಗಿದೆ ಅನ್ನೋದನ್ನ ಯಾರಾದರೂ ಫಾಲೋ ಮಾಡಿದರೆ ಹೇಳಿ ನೋಡಿ ಮಾರ್ಚ್ ಕ್ವಾರ್ಟರ್ ಅರ್ನಿಂಗ್ಸ್ ಕಮ್ಮಿ ಇದೆ ಅಂತ ಹೇಳ್ತಿದ್ರೆ ಏನು ಅಂತ ಗೊತ್ತಿಲ್ಲ ಸೊ ಕೆಲವರು ಟಾರ್ಗೆಟ್ಗಳನ್ನು ಜಾಸ್ತಿ ಎಂಟು ಸಾವಿರದ ಐನೂರು ಟಾರ್ಗೆಟ್ಗಳನ್ನು ಕೂಡ ಕೊಟ್ಟಿದ್ದಾರೆ ಬಟ್ ಸ್ಟಾಕಲ್ಲಿ ಮಾತ್ರ ನೆಗೆಟಿವ್ ಮೂಮೆಂಟ್ ಬಂದಿದೆ ಸೊ ಫಾಲೋ ಅಪ್ ಮಾಡೋಕ್ಕಾಗಿಲ್ಲ ಇವತ್ತು ಬಟ್ ನೋಡ್ತ ಲೋಯರ್ ಎಲ್ಲೂ ಆದರೆ ಒಂದು ಇನ್ವೆಸ್ಟ್ ಮಾಡಲಿಕ್ಕೆ ಅವಕಾಶ ಸಿಕ್ತಾ ಹೋಗ್ಬೋದು ಬಜಾಜ್ ಫೈನಾನ್ಸಲ್ಲಿ ಆಸ್ಟ್ರಾ ಡಿ ಎಮ್ ಬಗ್ಗೆ ಹೇಳಿ ಅಂತ ಕಮೆಂಟ್ ಮಾಡಿದ್ರಿ ಸರ್ ಎರಡು ದಿನ ಕಮೆಂಟ್ ಮಾಡಿದ್ರಿ ಐ ತಿಂಕ್ ಚಿನ್ನ ಇವರು ಅನ್ಸುತ್ತೆ ಮಿಸ್ ಮಾಡಿದ್ದೆ ಹೆಲ್ತ್ ಕೇರ್ ಸೆಕ್ಟರು ಸೆಕ್ಟರ್ ಡಾಕ್ಟರ್ ಲಾಲ್ ಪ್ಯಾತ್ಲಾಬ್ಸ್ ಅಪೋಲೋ ಹಾಸ್ಪಿಟಲ್ಸು ಅದೇ ರೀತಿ ಫೋರ್ಟಿಸು ಇವರೆಲ್ಲ ಕಾಂಪಿಟೇಟರ್ಸ್ ಆಗ್ತಾ ಹೋಗ್ತಾರೆ ಇದು ಸ್ಟಾಕು ತುಂಬಾ ನ್ಯೂಸ್ ಅಲ್ಲಿತ್ತು ಶ್ರೀಧರ ಹೆಗಡೆ ಸರ್ ಮೊನ್ನೆ ಒಂದು ಅಪ್ಡೇಟ್ ಕೂಡ ಕೊಟ್ಟಿದ್ರು ನೂರ ಹದಿನೆಂಟು ರೂಪಾಯಿ ಡಿವಿಡೆಂಟ್ ಕೊಡ್ತಾ ಇದ್ದಾರೆ ಅಂತ ನೋಡಿ ನೂರ ಹದಿನೆಂಟು ರೂಪಾಯಿ ಡಿವಿಡೆಂಡ್ ಕೊಡ್ತಾರೆ ಅಂತ ಯಾವಾಗ ಅನೌನ್ಸ್ ಮಾಡಿದ್ರು ಅಲ್ಲಿಂದ ಸ್ಟಾಕು ಸಿಕ್ಕಾಪುಟ್ಟ ಡಿಮೆಂಡ್ ಕೊಡೋಯ್ತು ಎಲ್ಲಿಂದ ಏಪ್ರಿಲ್ ಏಪ್ರಿಲ್ ಶುರುವಿಂದ ನಾನೂರು ರೂಪಾಯಿ ಇದ್ದಂಥ ಸ್ಟಾಕ್ ಐನೂರ ಅರವತ್ತು ರೂಪಾಯಿ ಹೋಯ್ತು ಜಸ್ಟ್ ಬಿಕಾಸ್ ಡಿವಿಡೆಂಡ್ ಕೊಡ್ತಾರೆ ಅಂತ ನಾನು ಯಾಕೆ ಡಿವಿಡೆಂಟ್ ಕೊಡ್ತಾರೆ ಅನ್ನೋದಕ್ಕೆ ಇನ್ವೆಸ್ಟ್ ಮಾಡಕ್ಕೆ ಹೋಗ್ಬೇಡಿ ಅಂತ ಹೇಳ್ತೀನಿ ನೀವು ಟೈಮ್ಲಿ ಎಕ್ಸಿಟ್ ಮಾಡಬೇಕು ಸೊ ಟೈಮ್ಲಿ ಎಕ್ಸಿಟ್ ಮಾಡಲಿಲ್ಲ ಅಂತಂದರೆ ನೋಡಿ ಎಲ್ಲಿ ಇಲ್ಲಿ ನೀವು ಡಿವಿಡೆಂಡ್ ಕೊಡ್ತಾರೆ ಅಂತ ಇಲ್ಲೆಲ್ಲೋ ನೀವು ಕೇಳ್ಕೊಂಡು ಹೋಗಿ ಇನ್ವೆಸ್ಟ್ ಮಾಡಿದ್ರೆ ಯಾವ ರೀತಿ ಇವಾಗ ನೋಡಿ ಎಲ್ಲಿ ಎಲ್ಲಿದ್ದು ಎಲ್ಲಿಗೆ ಬಂದ್ಬಿಡ್ತಿತ್ತು ನೂರ ಹದಿನೆಂಟು ರೂಪಾಯಿ ಡಿವಿಡೆಂಡ್ ಬರುತ್ತೆ ಇಲ್ಲ ಅಂತಲ್ಲ ನೋಡಿ ಅದು ಗೊತ್ತಿರಬೇಕು ರೆಕಾರ್ಡ್ ಡೇಟ್ ಆಗ್ತಿದ್ದಂಗೆ ನೀವು ಎಕ್ಸಿಟ್ ಮಾಡಿದ್ರೆ ಓಕೆ ರೆಕಾರ್ಡ್ ಡೇಟ್ ಆಗ್ತಿದ್ದಂಗೆ ಎಕ್ಸಿಟ್ ಮಾಡೋಕ್ಕೆ ಅವಕಾಶ ಸಿಕ್ಕಿತ್ತು ಅಂತ ಅನ್ಕೊತೀನಿ ರೆಕಾರ್ಡ್ ಡೇಟ್ ನಾನು ಯಾವುದಾದ್ರೂ ಫಾಲೋ ಮಾಡಿಲ್ಲ ಬಟ್ ಯಾರಾದರೂ ಫಾಲೋ ತಗೊಳಕ್ಕೆ ಆಗಿರಲಿಲ್ಲ ಅಂತ ನೋಡಿ ಎಕ್ಸ್ ಡೇಟ್ ಇಪ್ಪತ್ತ್ ಮೂರು ಅಂತ ಇದೆ ಎಕ್ಸ್ ಡೇಟ್ ಇಪ್ಪತ್ತ್ ಮೂರು ಅಂತಿದ್ದು ಅಂತಂದರೆ ರೆಕಾರ್ಡ್ ಡೇಟು ಅದಾದಮೇಲೆ ಒಂದು ದಿನನೂ ಎರಡು ದಿನನೇ ಇರುತ್ತೆ ಅಂದರೆ ಇಪ್ಪತ್ತ್ನಾಲ್ಕು ಇಪ್ಪತ್ತೈದಕ್ಕೆ ಸೊ ಇಪ್ಪತ್ತು ನಾಲ್ಕು ಇಪ್ಪತ್ತೈದು ಅಂದರೆ ಅಷ್ಟೊತ್ತಿಗೆ ಬಿದ್ದುಬಿಟ್ಟಿದೆ ನೋಡಿ ಸೊ ರೆಕಾರ್ಡ್ ರೆಕಾರ್ಡ್ ಎಕ್ಸ್ ಡೇಟ್ ಎಕ್ಸ್ ಡೇಟ್ ಇಪ್ಪತ್ತ್ಮೂರಕ್ಕಿತ್ತು ಸೊ ಎಕ್ಸ್ ಡೇಟ್ ಇಪ್ಪತ್ತ್ ಅಷ್ಟೊತ್ತಿಗೆ ಬಿದ್ದುಬಿಟ್ಟಿದೆ ಅಂದರೆ ಎಕ್ಸ್ ಡೇಟ್ ಬರೋಷ್ಟೊತ್ತಿಗೆ ನಿಮ್ಮ ಡಿಮ್ಯಾಟ್ ಖಾತೆಯಲ್ಲಿ ಇರಬೇಕು ಅಂತ ಸೊ ಅಷ್ಟೊತ್ತಿಗೆ ನೀವು ತೊಗೊಂಡಿದ್ರಿ ಅಂತಂದರೆ ನೂರ ಹದಿನೆಂಟು ರೂಪಾಯಿ ಡಿವಿಡೆಂಟ್ ಕೊಡ್ತಾನೆ ಅಂತ ನೀವು ತೊಗೊಂಡಿದ್ರಿ ಅಂತಂದರೆ ನೋಡಿಯೋ ಹೆಂಗೆ ಎಕ್ಸಿಟ್ ಮಾಡೋದ ಕತೆ ಏನು ಇವಾಗ ಸೊ ಅದಕ್ಕೋಸ್ಕರ ಹುಷಾರಾಗಿರಬೇಕು ಯಾವುದು ಯಾಕೆ ಡಿವಿಡೆನ್ನ ಅಷ್ಟು ನೆಗೆಟಿವ್ ಆಗಿ ನೋಡುತ್ತೆ ಅಂತಂದರೆ ಜನಗಳಿಗೆ ಡಿವಿಡೆಂಡ್ ಅಂತ ಕೊಡೋಕ್ಕಿಂತ ಅವರೇ ಕಂಪ್ನಿಗೂ ಅಲ್ವಾ ದುಡ್ಡನ್ನ ಡಿವಿಡೆಂಟ್ ಕೊಡ್ತಾ ಇದ್ದಾರೆ ಅಂದರೆ ಇವರತ್ರ ಏನು ಬಿಸ್ನೆಸ್ ಪ್ಲಾನ್ ಇಲ್ವಾ ಅಥವಾ ಇವ್ರ ಪ್ರಮೋಟರ್ಗಳನ್ನೇ ಜಾಸ್ತಿ ಲಾಭ ಮಾಡ್ಕೊಳಕ್ಕೆ ಏನಾದ್ರೂ ಮಾಡ್ತಾ ಇದ್ದಾರೆ ಒಳಗೆ ಇದ್ರ ಬಗ್ಗೆ ನಾನು ಶಾರ್ಟ್ ಸೀರಸಲ್ಲಿ ಮಾಡಿದ್ದೀನಿ ಕಾರ್ಪೊರೇಟ್ ಆ್ಯಕ್ಷನಲ್ಲಿ ನಿಮ್ಗೆ ಹೇಳಿದ್ದೀನಿ ಡಿವಿಡೆನ್ನ ಯಾಕೆ ಕೊಡ್ತಾರೆ ಬೇರೆ ಉದ್ದೇಶದಿಂದ ಕೊಡ್ತಾರೆ ಅಂತ ಸೊ ಲಾಂಗ್ ಟರ್ಮಲ್ಲಿ ಅಂತ ನೀವು ನೋಡೋದ್ರೆ ಮುನ್ನೂರ ಮೂವತ್ತು ಇದು ಒಂದು ಸಪೋರ್ಟ್ ಲೆವೆಲ್ ಅಂತ ಕಾಣಿಸ್ತಾ ಇದೆ ಆಸ್ಟ್ರೇಡಿಯಂ ಅಲ್ಲಿ ಕಂಪ್ನಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ತುಂಬ ಒಳ್ಳೆ ಕಂಪನಿಯೂ ಏನಲ್ಲ ಹಾಗಾಗಿ ನೋಡಿ ಮುನ್ನೂರ ಮೂವತ್ತು ಲೆವೆಲಲ್ಲಿ ಏನು ಮಾಡುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ನಾನೂರು ಅದೇ ಲೆವೆಲಲ್ಲಿತ್ತು ಇತ್ತು ಜಸ್ಟ್ ಬಿಕಾಸ್ ಡಿವಿಡೆಂಡ್ ಮೇಲ್ಗಡೆ ಪಂಪ್ ಆಗಿತ್ತು ಈಗ ಮತ್ತೆ ವಾಪಸ್ ಡಂಪ್ ಮಾಡಿದ್ದಾರೆ ಸೊ ಎಫ್ ಐಗಳು ಇದರಲ್ಲಿ ಎಕ್ಸಿಟ್ ಆಗಿದ್ದಾರೆ ಬಟ್ ಡಿ ಐಗಳು ಇಂಟ್ರೆಸ್ಟ್ ತೋರಿಸ್ತಂಗೆ ಕಾಣಿಸ್ತಾ ಇದೆ ಇಲ್ಲೆಲ್ಲ ನೋಡಿ ಹೆವಿ ಆಕ್ಟಿವಿಟಿ ಆಗಿರುತ್ತೆ ಅಲ್ಲಿಂದ ಸೊ ಅದೆಲ್ಲ ಇವಾಗ ಡಂಪ್ ಆದಂಗೆ ಕಾಣಿಸ್ತಾ ಇದೆ ನೋಡೋಣ ಮುನ್ನೂರು ಮೂವತ್ತರಲ್ಲಿ ಬಂದರೆ ಆ್ಯಡ್ ಮಾಡ್ಕೊಂಡ್ರು ಆ್ಯಡ್ ಮಾಡ್ಕೋಬೋದು ಲಾಸ್ ನೀವು ಮುನ್ನೂರು ಅಂತ ಇಟ್ಕೋಬಹುದು ಲಾಂಗ್ ಟರ್ಮಲ್ಲಿ ಇನ್ವೆಸ್ಟ್ ಮಾಡೋದಿದ್ರೆ ಬಟ್ ನಾಟ್ ರೆಕಮೆಂಡೆಡ್ ಬಟ್ ಅದೇ ಹೇಳ್ದಂಗೆ ತುಂಬ ಒಳ್ಳೆ ಕಂಪ್ನಿ ಅನ್ನಲ್ಲ ಹಾಗಂತ ತುಂಬ ಕೆಟ್ಟ ಕಂಪ್ನಿ ಅಂತ ನಿನ್ನಲ್ಲ ಅದೇ ರೀತಿ ನೆಸ್ಲೆ ಸೊ ನೆಸ್ಲೆ ನೋಡೋದಾದರೆ ಇವ್ರದ್ದು ಶುಗರ್ದು ಅದು ಇದು ಇಶ್ಯೂ ಆಯಿತು ನೋಡಿ ಅದು ಖಂಡಿತ ಅದು ಕೆಲವೊಂದು ಕಂಟ್ರೀಸ್ಗಳಿಗೆ ಏನೋ ರಿಸ್ಟ್ರಿಕ್ಷನ್ ಹಾಕಲ್ಲ ಇಲ್ಲಿ ಯಾವುದಕ್ಕೆ ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಕಂಡಪಟ್ಟೆ ಶುಗರ್ ಲೆವೆಲ್ ಹಾಕಿ ಮಾಡಿ ಮಕ್ಕಳಿಗೆ ಕೊಡೋ ಐಟಮಲ್ಲಿ ಆ ರೀತಿ ಮಾಡಿದ್ರೆ ಹೆಂಗಲ್ವಾ ಅದೆಲ್ಲ ನಿಮಗೆ ರಿಜೆಕ್ಷನ್ ಕಾಣಿಸಿತ್ತು ನೀವು ನೋಡಿದ್ರಿ ಸೊ ಇವತ್ತು ಕೂಡ ಒಂದು ಶಾರ್ಪ್ ರಿಜೆಕ್ಷನ್ ಬಂದಿದೆ ಇನ್ನು ನಾವು ವೀಕ್ಲಿ ವೀಕ್ಲಿಕ್ಕೆ ರಿಸಲ್ಟ್ ಬರೋಕ್ಕಿಂತ ಮುಂಚೆನೇ ಮಾತಾಡಿದ್ವಿ ಆ್ಯಕ್ಚುಲಿ ನ್ಯೂಸ್ ಕೀಸೆಲ್ಲ ಬರಕ್ಕಿಂತ ಮುಂಚೆ ಏನಂತ ಇಲ್ಲಿ ನಮಗೊಂದು ಬೇರೆ ಫ್ಲಾಗ್ ಆಗೋವಂಥ ಸಾಧ್ಯತೆ ಇದೆ ನೋಡಿ ಒಂದು ಯೂನಿಕ್ ಸ್ಟಾರ್ ಪ್ಯಾಟರ್ನ್ ಕೂಡ ಆಗಿತ್ತು ಸೊ ಅದಾದ್ಮೇಲೆ ಒಂದು ಚಾನಲಲ್ಲಿ ಅಲ್ಲಿ ಅಷ್ಟು ಕ್ಲೀನಾಗಿ ಆಗಿ ಮಂಟಿ ಹಾಕೊಂಡ್ರೆ ಹಾಕೊಂಡು ನಿಮಗೆ ಇಲ್ಲಿ ರಿಜೆಕ್ಷನ್ ಆಗೋ ಥರ ಬರ್ತಾ ಇದೆ ಎರಡ್ ಸಾವಿರದ ನಾನೂ ಲೆವೆಲ್ ಏನಾದ್ರು ಬ್ರೇಕ್ ಆಯಿತು ನೆಸ್ಲೆ ಅಂದ್ರೆ ಮುಂದಿನ ದಿನಗಳಲ್ಲಿ ಎರಡು ಸಾವಿರದ ಇನ್ನೂರು ತನಕ ಬರ್ಬೋದು ಅಂತಲೇ ನಾವು ಮಾತಾಡಿದ್ವಿ ನಾವು ಯಾಕಂದ್ರೆ ಲಾಂಗರ್ ವರ್ಷನ್ ಗ್ರೇಟರ್ ರಿಸಲ್ಟ್ ಆ ರೀತಿ ಅಥವಾ ನೀವು ಈ ಚಾನಲ್ ಎಷ್ಟು ಹೊಡೆದಿರುತ್ತೋ ಒಂದು ಫಾಲ್ ಬರುತ್ತೆ ಅಂತಂದ್ರೂ ಎರಡು ಸಾವಿರದ ಮುನ್ನೂರು ಇಪ್ಪತ್ತು ಎರಡು ಸಾವಿರದ ಇನ್ನೂರು ಈ ಲೆವೆಲ್ಗೆ ಬರಬಹುದು ಅಂತ ಮಾತಾಡ್ಕೊಂಡಿದ್ವಿ ಅದೇ ರೀತಿ ಕಾಣಿಸ್ತಾ ಇದೆ ನೆಸ್ಲೆನಲ್ಲಿ ಒಂದು ಕರೆಕ್ಷನ್ ಸಿಗಬಹುದು ಯಾಕಂದ್ರೆ ಒಳ್ಳೆ ರಾಲಿ ಆಗೋಗಿದೆ ಸೊ ಲುಕ್ಸ್ ಲೈಕ್ ಇದು ಈ ಸಲ ಬ್ರೇಕ್ ಆಗುತ್ತೆ ಅಂತಲೇ ಅನಿಸ್ತಾ ಇದೆ ಡೈಲಿ ಕಣ್ಣಲ್ಲಿ ನೋಡ್ತಾ ಬರೋದಾದ್ರೆ ಸೊ ಎರಡು ಸಾವಿರದ ನಾನ್ನೂರನ್ನ ಬ್ರೇಕ್ ಆಯಿತು ಅಂತಂದರೆ ವಾಪಸ್ ಎರಡು ಸಾವಿರದ ಮುನ್ನೂರಲ್ಲಿ ನೋಡಿ ಒಂದು ಪ್ರಶ್ನೆ ಕಾಣಿಸ್ತಾ ಇದೆ ಅದಕ್ಕಿಂತ ಕೆಳಗಡೆ ಬಂದರೆ ಎರಡು ಸಾವಿರದ ಇನ್ನೂರು ಲೆವೆಲ್ಗೆ ಕೂಡ ಒಂದು ಟೆಸ್ಟ್ ಆಗ್ಬೋದು ನೆಸ್ಲೆ ಸೊ ಇದಿಷ್ಟು ಇವತ್ತಿನ ಚಾಟ್ ಸ್ಟಾಕ್ ಆಗಿತ್ತು ಈ ವಿಡಿಯೋ ಎಷ್ಟಾಗಿದೆ ದಯವಿಟ್ಟು ವೀಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಭಾನುವಾರ ಸಾಧ್ಯ ಆದರೆ ಅದರೊಂದು ವೀಡಿಯೋನ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ ನಾನು ಮತ್ತು ಮೇ ಒಂದರಿಂದ ಮೇ ಇಪ್ಪತ್ತನೇ ತಾರೀಕು ತನಕ ರಜೆಯಲ್ಲಿ ಮುಂದಿನ ಸೋಮವಾರ ಮಂಗಳವಾರ ಸ್ಟಾಕ್ ಬರುತ್ತೆ ಅದಾದ್ಮೇಲೆ ಚಾಟ್ಸ್ ಆಗಿರಲ್ಲ ಅಫ್ಕೋರ್ಸ್ ಮೇ ಒಂದಕ್ಕೆ ಹೇಗಿದ್ರು ರಜೆ ಇದೆ ಆಪ್ಷನ್ಸ್ ಬಗ್ಗೆ ಒಂದು ಸಿಂಪ್ಲಿಫೈಡ್ ಮಾಡೋ ಥರ ಆಪ್ಷನ್ಸ್ ಸಿಂಪ್ಲಿಫೈಡ್ ಅಂತ ನಾನು ಕೊಡ್ತೀನಿ ಅದಕ್ಕೆ ಪ್ಲೇಲಿಸ್ಟ್ ಹೆಸರು ಅದನ್ನ ಒಂದು ನಾಲ್ಕು ವೀಡಿಯೋ ಮಾಡಿದ್ದೀನಿ ಬಟ್ ಹೆಚ್ಚಿನ ಕಾನ್ಸೆಪ್ಟ್ಗಳನ್ನು ಕವರ್ ಮಾಡಬೇಕು ಸಾಧ್ಯ ಆದರೆ ಅದನ್ನ ರೆಕಾರ್ಡ್ ಮಾಡಿ ಸ್ಕೆಡ್ಯೂಲ್ ಮಾಡಿಟ್ಟು ಹೋಗಿರ್ತೀನಿ ಅಟ್ಲೀಸ್ಟ್ ನಿಮಗೆ ತ್ರೀ ಡೇಸ್ಗೊಂದು ಸಲ ಅಥವಾ ಟೂ ಡೇಸ್ಗೊಂದು ಸಲ ನಾನು ರಜೆ ನಾನು ಇದ್ದರೂ ಕೂಡ ನಿಮಗೆ ಕಂಟೆಂಟ್ ಅಂತ ಸಿಗ್ತಾ ಇರುತ್ತೆ ಮಾರ್ಕೆಟ್ ಮಾತುಕತೆ ಚಾನಲ್ ಮಾಹಿತಿಗಳು ನಿಮಗೆ ಇಷ್ಟ ಆಗ್ತಾಯಿದ್ರೆ ದಯವಿಟ್ಟು ಚಾನಲ್ನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡ್ಕೊಳ್ಳಿ ಮತ್ತೊಂದು ಚಾಶ್ಟ್ರ ಮಂದಿಗೆ ಭೇಟಿ ಆಗ್ತೀನಿ ಎಲ್ಲರಿಗೂ ನಮಸ್ಕಾರ